ಕಳ್ಳನ್ ಹಿಡಿಯಕ್ಕೆ ಒಂದ್ ಸಹಾಯ ಮಾಡಬೇಕು. ನಿನ್ನೆ ಆ ಮನೆಯಲ್ಲಿ ಕಳ್ಳತನ ಆಗಿದೆ. ಅವನ್ ಹಿಡಿಯಕ್ಕೆ ನೀವು ನನ್ ಸಹಾಯ ಮಾಡಬೇಕು. ಕಳ್ತನನ ನೆನ್ನೆ ನಾನಿಬ್ರನ್ನ ನೋಡ್ದೆ ಅಂಕಲ್. ಅವರಿಬ್ರನ್ನ ನಾನು ಇಲ್ಲಿ ಯಾವತ್ತು ಮುಂಚೆ ನೋಡೇ ಇಲ್ಲ. ಒಬ್ರು ಐಸ್ ಕ್ರೀಮ್ ಮಾರ್ತಿದ್ರು, ಇನ್ನೊಬ್ರು ಬಲೂನ್ ಮಾರ್ತಿದ್ರು. ಅದೇ ನೆನ್ನೆ ಏನೆಲ್ಲ ನಡೀತು ಹೇಳು. ನೆನ್ನೆ ಸ್ಕೂಲ್ ಮುಗಿದ್ಮೇಲೆ ಸಾಯಂಕಾಲ ಎಲ್ರು ಗ್ರೌಂಡ್ ಗೆ ಆಟ ಆಡಕ್ ಬಂದ್ವಿ. ಅದಾದ್ಮೇಲೆ ಅಂಕಲ್ ನಮ್ಗೆ ನಾಲ್ಕು ಐಸ್ ಕ್ರೀಮ್ ಕೊಡಿ. ಥ್ಯಾಂಕ್ ಯು. ಎಷ್ಟಾಯ್ತು ಅಂಕಲ್? ಇವತ್ತು ಸರಿ ನಲವತ್ತು ರೂಪಾಯಿ. ನಮ್ ಹತ್ರ ಇರೋದು ಮೂವತ್ತು ರೂಪಾಯಿ ಅಂಕಲ್. ತಗೊಳ್ಳೋಣ. ಆದ್ರೆ ಅದಕ್ ಬದಲಾಗಿ ನನಗೆ ಆ ಮನೇಲಿ ಯಾರಿದ್ದಾರೆ ಅಂತ ಮಾತ್ರ ಹೇಳ್ಬೇಕು. ಇದೇನ್ ಕೇಳ್ತಿದ್ದೀರಾ? ನನ್ನ ಕ್ಷಮಿಸ್ಬಿಡಿ ಅಂಕಲ್, ನನ್ನ ಹತ್ರ ಈ 10 ರೂಪಾಯಿ ಇದೆ, ತಗೊಳ್ಳಿ. ಪರವಾಗಿಲ್ಲಪ್ಪ, ನೀನ ಇಟ್ಕೋ. ಇಲ್ಲ ಅಂಕಲ್, ಇದು ನಿಮಗೆ ಕೊಡಬೇಕಾಗಿದ್ದಲ್ವಾ, ಇಸ್ಕೊಳ್ಳಿ ಅಂಕಲ್ ಪ್ಲೀಸ್. ಏನಪ್ಪ ತುಂಬಾ ಪ್ರಾಮಾಣಿಕವಾಗಿದ್ದೀರಲ್ಲ, ತಗೊಳ್ಳಿ, ಇದನ್ನು ತಗೊಳ್ಳಿ. ಮಕ್ಕಳೇ ಥ್ಯಾಂಕ್ ಯು. ಆದ್ರೆ ಅವನ ತಿರುಗಾ ಎಲ್ಲಾದ್ರೂ ನೋಡಿದ್ರೆ ನನಗ್ ಬಂದ್ ಹೇಳ್ಬೇಕು. ಓಕೆ ಓಕೆ ಅಂಕಲ್. ನಾನ್ ಹೋಗಿ ಪೊಲೀಸ್ ಅಂಕಲ್ನ ಕರ್ಕೊಂಡ್ ಬರ್ತೀನಿ. ನೀವೆಲ್ಲ ಇಲ್ಲೇ ಇದ್ದು ಅವರಿಬ್ಬರನ್ನ ನೋಡ್ಕೊತಾ ಇರಿ. ಬೇಗ ನಮ್ಮನ್ ಹಿಡಿಯಕ್ಕೆ ನೀನೇ ಬಂದ್ಬಿಟ್ಟಿಯನಪ್ಪ ಕಂದ. ಇಲ್ಲ ಇರಿ, ಇನ್ನೇನ್ ಪೊಲೀಸ್ ಅಂಕಲ್ ಬರ್ತಾರೆ, ನೀವೇ ಸರೆಂಡರ್ ಆದ್ರೆ ಒಳ್ಳೇದು. ಇಲ್ಲ ಪೊಲೀಸ್ ಅಂಕಲ್ ಬಂದ್ಮೇಲೆ ಶೂಟ್ ಮಾಡ್ಬಿಡ್ತಾರೆ. ಚಿಟ್ಟಿ ನಿನ್ಗೇನಾಯ್ತು? ನಿಂಗ್ ಹೇಗ್ ಇಷ್ಟೊಂದ್ ಶಕ್ತಿ ಬಂತು? ಹೌದು ಚಿನ್ನು ಅಕ್ಕ, ನಿನ್ನ ಗೆಳೆ ಎಳ್ದಾಗ ಎಲ್ಲಿಂದ ಕೋಪ ಬಂತು ಅಂತಾನೆ ಗೊತ್ತಿಲ್ಲ. ಅದ್ ಸರಿ, ಪಪ್ಪು ಎಲ್ಲಿ? ಹೌದಲ್ವಾ ಪಪ್ಪು ಎಲ್ಲಿ? ಏ ಚಿಟ್ಟಿ, ನಿನಗೇನೋ ಕೋಪ ಬಂದ್ಬಿಟ್ಟು, ಮೊದ್ಲು ಕೆಳಗೆ ಇಳಿಸು. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬುದ್ಧಿವಂತರಾಗಿದ್ದೀನಿ.
ಕೊಡು ಕೊಡು ಅದನ್ನ.